ಹಾಯ್ ನಮಸ್ಕಾರ, ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸ ಮನೆಯಲ್ಲಿ ಮೊದಲನೇ ವಿಡಿಯೋ ಅಂದರೆ ಟಿಪ್ಸ್ ಕೊಡೋದಕ್ಕೆ ಮಾಡ್ತಾ ಇರೋಂಥ ವಿಡಿಯೋ. ಇಲ್ಲಿ ಬೆಳಕು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ತುಂಬ ಜನ, ಮ್ಯಾಮ್ ಇನ್ನೊಂದು ತಿಂಗಳಲ್ಲಿ ಮದುವೆ ಇದೆ, ಇನ್ನು 15 ದಿನದಲ್ಲಿ ಏನು ಪಾರ್ಟಿ ಇದೆ, ಫಂಕ್ಷನ್ಸ್ ಇದೆ, ಹಬ್ಬ ಇದೆ, ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಕಾಣಬೇಕಂತ ಅಂದರೆ ಏನು ಮಾಡಬೇಕು, ಏನು ಹಚ್ಚಬೇಕು, ಏನಾದರೂ ಟಿಪ್ಸ್ ಕೊಡಿ ಅಂತ ಅಂದ್ಬಿಟ್ಟು ಭಾಳ ಕಮೆಂಟ್ಗಳು ಬರ್ತಲೇ ಇತ್ತು. ಹಾಗಾಗಿ ಒಂದು ಸಿಂಪಲ್ಲಾಗಿ ನಿಮಗೆ ಒಂದಷ್ಟು ಏನು ನಿಮ್ಮ ಸ್ಕಿನ್ ಕೇರ್ಗೆ, ನಿಮ್ಮ ಒಂದು ಬೇಡಿಕೆಗೆ ಖಂಡಿತ ಇವತ್ತು ನಾನು ಕೊಡುವಂತಹ ಪಾಯಿಂಟ್ಸ್ಗಳು, ಟಿಪ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಕಂಟಿನ್ಯೂ ಮಾಡೋಣ. ಅದಕ್ಕೂ ಮೊದಲು, ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪಾಯಿಂಟ್ 1 ತುಂಬ ಇಂಪಾರ್ಟೆಂಟ್ ಈ ಒಂದು. ಫಸ್ಟು ನೀವು ಯಾವುದೇ ಒಂದು ಮದುವೆಗಿರ್ಬೋದು ಅಥವಾ ಫಂಕ್ಷನ್ಸ್ಗಿರ್ಬೋದು, ಪಾರ್ಟಿಗಳಿಗಿರ್ಬೋದು, ಇನ್ನು 15 ದಿನ ಇದೆ, 1 ತಿಂಗಳಿದೆ ಅಂತ ಅನ್ನೋವಾಗ ಆವಾಗ ನೀವು ರೆಡಿ ಆಗೋದಕ್ಕೆ ಹೊರಡೋದು ಖಂಡಿತವಾಗ್ಲೂ ತಪ್ಪು. ನಿಮ್ಮ ಸ್ಕಿನ್ ಅಂತ ಬಂದಾಗ ಎಲ್ಲ ಟೈಮಲ್ಲೂ ಕೂಡ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಇರಬೇಕು, ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇರಬೇಕು. ಹಾಗಾಗಿ ಮೊದಲಿಂದಲೂ ನೀವು ಸ್ಕಿನ್ ಕೇರನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ರಿ ಅಂದರೆ ನಿಮಗೆ ಎಲ್ಲ ಲಕ್ಸುರಿ ಪ್ರಾಡಕ್ಟ್ಸೇ ಬೇಕು ಅಂತಲ್ಲ, ಇರೋಂಥದ್ರಲ್ಲೇ ನೀಟಾಗಿ ಮೇಂಟೈನ್ ಮಾಡ್ತಾ ಹೋದ್ರಿ ಅಂತ ಅಂದರೆ ನೀವು ಯಾವಾಗಲೂ ಕೂಡ ಮದುವೆಗಿರ್ಬೋದು, ಫಂಕ್ಷನ್ಸ್ಗಿರ್ಬೋದು, ಎಲ್ಲ ಟೈಮಲ್ಲೂ ಕೂಡ ರೆಡಿ ಇರ್ತೀರ. ಸೊ ಹಾಗಾಗಿ 1 ತಿಂಗಳಿದೆ, 15 ದಿನ ಇದೆ ಅಂತ ಈ ಥರ ಆವಾಗಷ್ಟೇ ರೆಡಿ ಆಗಬೇಕು ಅನ್ನೋದನ್ನ ನಿಮ್ಮ ಮೈಂಡಿಂದ ಬಿಟ್ಬಿಡಿ. ಓಕೆ, ಅದಾದಮೇಲೆ ನಾವು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು ಅಥವಾ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತ ಅನ್ನೋ ಒಂದು ದೃಷ್ಟಿಯಿಂದಲೂ ಅಷ್ಟೇ, ನೀರನ್ನು ಹೆಚ್ಚಿಗೆ ಕುಡಿಬೇಕಾಗತ್ತೆ. ನೀರನ್ನು ಹೆಚ್ಚು ಕುಡಿದಷ್ಟು ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ, ನಾವು ನೀರನ್ನು ಕಡಿಮೆ ಕುಡಿದಷ್ಟು ನಮ್ಮ ಸ್ಕಿನ್ ಡಿಹೈಡ್ರೇಟ್ ಆಗಿರುತ್ತೆ. ಹೈಡ್ರೇಟ್ ಅಂತ ಅಂದರೆ ನಿಮ್ಮ ಸ್ಕಿನ್ ಜಸ್ಟ್ ನೀವು ಫೇಸ್ ವಾಶ್ ಮಾಡಿದ್ರೂ ಕೂಡ ಒಂದು ಗ್ಲೋ ಅನ್ನಿಸ್ತಾ ಇದೆ, ಒಂದು ರೀತಿ ಅಟ್ರ್ಯಾಕ್ಷನ್ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಡಿಹೈಡ್ರೇಟ್ ಅಂತ ಅಂದರೆ ನಿಮ್ಮ ಸ್ಕಿನ್ ತುಂಬ ಡ್ರೈ ಅಂತ ಅನ್ನಿಸ್ತಾ ಇರುತ್ತೆ, ಏನು ಪ್ಯಾಚಸ್ ಆಗೋದು, ಮತ್ತು ಅದರಲ್ಲೂ ಈ ಒಂದು ವಿಂಟರ್ ಸೀಸನ್ನಲ್ಲಿ ಅಂತೂ ಆ ಒಂದು ಅನುಭವ ನಿಮಗೆ ಜಾಸ್ತಿ ಬರುತ್ತೆ. ಹಾಗಾಗಿ ಹೆಚ್ಚಿಗೆ ನೀರನ್ನು ಕುಡಿಯೋದು ಅಭ್ಯಾಸ ಮಾಡಿಕೊಳ್ಳಿ. ಇದು ಬಹಳ ಬಹಳ ಇಂಪಾರ್ಟೆಂಟ್. ನನ್ನ ಪ್ರಕಾರ ಒಂದು 80% ನಿಮಗೆ ಈ ನೀರು ಕುಡಿಯೋದ್ರಿಂದಲೇ ನಿಮ್ಮ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಗಳು ಏನು ಸಾಲ್ವ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗೆಯೇ ನೆಕ್ಸ್ಟ್ ಸ್ಟೆಪ್ ಬಂದು ಹಣ್ಣುಗಳು, ಹೆಚ್ಚಿಗೆ ಫ್ರೂಟ್ಸ್ಗಳನ್ನು ನೀವು ತಿನ್ನೋದು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಸ್ಕಿನ್ ಏನು ದೃಷ್ಟಿಯಿಂದಲೂ, ನಿಮ್ಮ ಸ್ಕಿನ್ ದೃಷ್ಟಿಯಿಂದಲೂ ಹಾಗೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಫ್ರೂಟ್ಸ್ಗಳು, ಆರೆಂಜ್ ಇರ್ಬೋದು, ಹೆಚ್ಚಿಗೆ ಆರೆಂಜ್ ತೊಗೊಳ್ಳೋದು, ಮೂಸಂಬಿ ಮತ್ತು ದಾಳಿಂಬೆ, ಪೊಮೊಗ್ರೆನೇಟ್, ಇವುಗಳನ್ನೆಲ್ಲ ಹೆಚ್ಚಿಗೆ ತೊಗೊಳ್ಳೋದ್ರಿಂದಲೂ ಕೂಡ ನಮ್ಮ ಸ್ಕಿನ್ ತುಂಬಾ ಫ್ರೆಶ್ ಅಂತ ಅನಿಸುತ್ತೆ ಮತ್ತು ತುಂಬ ಚೆನ್ನಾಗಿ ಇದೆ ಅಂತ ಕಾಣುತ್ತೆ. ಹಾಗೆಯೇ ವಾರಕ್ಕೆ 2 ಬಾರಿ ಅಥವಾ 3 ಬಾರಿ, ಅಟ್ಲೀಸ್ಟ್ 2 ಸಲನಾದ್ರೂ ಸ್ಟೀಮ್ ತೊಗೊಳ್ಳೋದು, ಅಂದರೆ ಬಿಸಿ ನೀರಿನ ಹವೆ ಏನಿರುತ್ತೆ ಆ ಒಂದು ಸ್ಟೀಮನ್ನು ನಮ್ಮ ಫೇಸ್ಗೆ ತೊಗೋಬೇಕಾಗುತ್ತೆ. ಇದು ಬಹಳ ಬಹಳ ಇಂಪಾರ್ಟೆಂಟ್. ಈ ಒಂದು ಸ್ಟೀಮ್ ತೊಗೊಳ್ತಿರಲ್ಲ ಆ ದಿನವೇ ನೀವು ಸ್ಕ್ರಬ್ಬನ್ನು ಮಾಡ್ಕೋಬೇಕಾಗುತ್ತೆ, ಹಾಗೆ ಸಿಂಪಲ್ಲಾಗಿ ಲೈಟಾಗಿ ಒಂದು ಪ್ಯಾಕನ್ನು ಕೂಡ ಹಾಕಬೇಕಾಗತ್ತೆ. ವಾರಕ್ಕೆ 2 ಸಲ ಸ್ಟೀಮ್ ತೊಗೊಂಡಾದಮೇಲೆ ಈ ಒಂದು ಸ್ಕ್ರಬ್ ಶುಗರ್ ಮತ್ತು ಹನಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫೇಸ್ ನಿಧಾನವಾಗಿ ಸ್ಕ್ರಬ್ ಮಾಡ್ಕೋಬೋದು, ಅಥವಾ ಹನಿ ಮತ್ತು ಕಾಫಿ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಫೇಸ್ಗೆ ಸ್ಕ್ರಬ್ ಮಾಡ್ಕೋಬೋದು. ಸ್ಕ್ರಬ್ ಆದಮೇಲೆ ಯೂಶ್ವಲಿ ಪ್ಯಾಕ್ ಹಾಕೋದ್ರಿಂದಲೂ ಲಾಭ ಏನಪ್ಪ ಅಂತ ಅಂದರೆ, ನೀವೇನು ಅಂದ್ಕೊಳ್ತಾ ಇರ್ತೀರ 1 ಶೇಡ್ 2 ಶೇಡ್ ನನ್ನ ಸ್ಕಿನ್ ಕಲರ್ ಚೇಂಜ್ ಆದರೆ ಚೆನ್ನಾಗಿರುತ್ತೆ ಅಂತ, ಸೊ ಆ ಒಂದು ನಿಮ್ಮ ಆಸೆ ನೆರವೇರೋದಕ್ಕೆ ಈ ಒಂದು ಪ್ಯಾಕ್ ಇರ್ಬೋದು, ಸ್ಕ್ರಬ್ ಇರ್ಬೋದು, ಸ್ಟೀಮಿಂಗ್ ಇರ್ಬೋದು ಹೆಲ್ಪ್ ಆಗುತ್ತೆ. ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖದ ಸೆಲ್ಸ್ಗಳು ಓಪನ್ ಆಗುತ್ತೆ, ಆವಾಗ ನಿಮ್ಮ ಮುಖದಲ್ಲಿ ನಿಮಗೆ ಕಾಣದಲ್ಲೇ ಇರುವಂತಹ ಡಸ್ಟ್ ಇರ್ಬೋದು, ಹಾಗೆಯೇ ಏನು ವೈಟ್ ಹೆಡ್ಸ್ ಇರ್ಬೋದು, ಬ್ಲ್ಯಾಕ್ ಹೆಡ್ಸ್ ಇರ್ಬೋದು, ಅದೆಲ್ಲವೂ ಫುಲ್ ಸಾಫ್ಟ್ ಆಗಿರುತ್ತೆ. ನೀವು ಸ್ಕ್ರಬ್ ಮಾಡಿದಾಗ ಈ ಒಂದು ಡಸ್ಟ್ ಇರ್ಬೋದು ಮತ್ತು ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲವೂ ಕೂಡ ಸ್ಕ್ರಬ್ ಮಾಡಿದ ಒಂದು ಫೋರ್ಸ್ಗೆ, ಸ್ಕಿನ್ನಲ್ಲಿ ಇರುವಂತಹ ಪ್ಯಾಚಸ್ ಇರ್ಬೋದು ಅದೆಲ್ಲವೂ ಹೊರಟೋಗುತ್ತೆ. ಒಂದು ಪ್ಯಾಕನ್ನು ಹಾಕಿದಾಗ ನಿಮ್ಮ ಸ್ಕಿನ್ನಲ್ಲಿ ಒಂದು ಗ್ಲೋನೆಸ್ ಬರುತ್ತೆ, ಮತ್ತು 1 ಶೇಡ್ ಅಥವಾ 2 ಶೇಡ್ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಅದು ವೇರಿಯೇಷನ್ ಆಗ್ತಾ ಹೋಗುತ್ತೆ, ಫೇರ್ ಆಗ್ತಾ ಹೋಗ್ತೀರ. ಸೊ ಹಾಗಾಗಿ
ಕಂಪಲ್ಸರಿ ಇವುಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ನೀವು ಇವನ್ನು ಫಾಲೋ ಮಾಡ್ತಾ ಮಾಡ್ತಾ ಅಟ್ಲೀಸ್ಟ್ ನೀವು ಕಂಟಿನ್ಯೂ ಒಂದು 2-3 ತಿಂಗಳಾದ್ರೂ ಮಾಡ್ತಾ ಮಾಡ್ತಾ ನಿಮಗೆ 1 ತಿಂಗಳಲ್ಲಿ ಓಕೆ ಚೇಂಜಸ್ ಆಗ್ತಾ ಇದೆ ಅನ್ನೋ ಫೀಲ್ ಬರುತ್ತೆ, 2ನೇ ತಿಂಗಳಲ್ಲಿ ಓಕೆ ಗುಡ್ ಅಂತ ಅನಿಸುತ್ತೆ, 3ನೇ ತಿಂಗಳಲ್ಲಿ ಸೂಪರ್ ಅಂತ ಅನಿಸುತ್ತೆ. ಇದನ್ನು ನಿಮ್ಮ ದಿನನಿತ್ಯದ ಒಂದು ಏನು ದಿನ ಡೈಲಿ ನೀವು ಇದನ್ನು ಮಾಡಲೇಬೇಕಂತ ಇಲ್ಲ, ವಾರಕ್ಕೆ 2 ಅಥವಾ 3 ದಿನ ಈ ಒಂದು ಸ್ಟೆಪ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಇವನ್ನು ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಸ್ಕಿನ್ ಹೆಲ್ತಿಯಾಗಿ ಇರುತ್ತೆ. ಮತ್ತು ನಿಮಗೂ ಕೂಡ ನಾನು ಫಂಕ್ಷನ್ಸ್ಗೆ 1 ತಿಂಗಳು ಇನ್ನು 15 ದಿನ ಇದೆ ರೆಡಿ ಆಗಬೇಕು ಅನ್ನೋ ಟೆನ್ಷನ್ನು ಬರೋದಿಲ್ಲ. ಹಾಗಾಗಿ ದಯವಿಟ್ಟು ಈ ಒಂದು ಸ್ಟೆಪ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಅದಾದಮೇಲೆ ಆದಷ್ಟು ನೀವು ನ್ಯಾಚುರಲ್ ಈ ಒಂದು ಪ್ಯಾಕ್ಗಳು, ಟೊಮೆಟೊ ಇರ್ಬೋದು ಅಥವಾ ಕಡಲೆ ಹಿಟ್ಟು ಇರ್ಬೋದು ಅಥವಾ ಗೋಧಿ ಹಿಟ್ಟು, ನಿಮ್ಮದೇನಾದರೂ ಏನು ಆಯಿಲಿ ಸ್ಕಿನ್ ಇತ್ತು ಅಂತಂದರೆ ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಇವುಗಳ ಪ್ಯಾಕ್ ಇರ್ಬೋದು, ಅಥವಾ ನಿಮ್ಮದೇನಾದ್ರೂ ಏನು ಡ್ರೈ ಸ್ಕಿನ್ ಆದರೆ ಈ ಒಂದು ಕರ್ಲ್ಡ್ ಪ್ಯಾಕ್ ಇರ್ಬೋದು, ಮತ್ತು ತುಂಬ ಡ್ರೈ ಅನಿಸ್ತಾ ಇದೆ ಅಂದರೆ ರಾ ಮಿಲ್ಕನ್ನ ಯೂಸ್ ಮಾಡ್ಕೊಳ್ಬೋದು. ಈ ಥರ ಒಂದು ಆಲ್ಟ್ರೇಷನ್ ನಿಮ್ಮದು ಫಸ್ಟು ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಂಡು ಅದಾದಮೇಲೆ ನೀವು ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುವಂಥ ಪ್ಯಾಕ್ಗಳು ಸ್ಕ್ರಬ್ಗಳು ಇವನ್ನೆಲ್ಲವನ್ನು ಮಾಡಬೇಕಾಗುತ್ತೆ. ಕೆಲವರು ಆಯಿಲಿ ಸ್ಕಿನ್ ಇರುತ್ತೆ, ಆಯಿಲಿ ಸ್ಕಿನ್ ಇದ್ದವರು ಹೋಗಿಬಿಟ್ಟು ಕೋಕೋನೆಟ್ ಆಯಿಲು ಅಥವಾ ಇನ್ನೊಂದು ಸ್ಕಿನ್ ಬ್ರೈಟ್ನಿಂಗ್ ಆಯಿಲ್ನೋ, ನೀವು ಆಯಿಲಿ ಸ್ಕಿನ್ ಆಲ್ರೆಡಿ ಇದ್ಮೇಲೆ ಸೆನ್ಸಿಟಿವ್ ಸ್ಕಿನ್ ಆಲ್ರೆಡಿ ಇದ್ಮೇಲೆ ಇವುಗಳನ್ನೆಲ್ಲ ಆಯಿಲ್ ಮಸಾಜ್ ಎಲ್ಲ ಮಾಡಿದಾಗ ಅದು ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟು ನಿಮ್ಮ ಸ್ಕಿನ್ ಟೋನ್ ಯಾವುದು ಅಂತ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಅದಾದಮೇಲೆ ಈ ಒಂದು ಸ್ಟೆಪ್ಗಳೇನಿದೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ತುಂಬ ಜನ ನಮಗೆ 1ದಿನಕ್ಕೆ 2ದಿನಕ್ಕೆ ರಿಸಲ್ಟ್ ಬರಬೇಕು ಅಂತ ಅಂದ್ಕೊಳ್ತಾರೆ, ಖಂಡಿತವಾಗ್ಲೂ ಇಲ್ಲ. ನಾವು ಯೂಸ್ ಮಾಡ್ತಾ 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 ನಮ್ಮ ಸ್ಕಿನ್ನು ಅಷ್ಟೇ ಚೇಂಜಸ್ನ ನಾವು ಕಾಣ್ತಾ ಹೋಗ್ಬೋದು. ಟೈಮ್ ತೊಗೊಳುತ್ತೆ ಬಟ್ ಡೆಫಿನೆಟ್ಲಿ ಚೇಂಜಸ್ ಇರುತ್ತೆ. ನೀವು ನ್ಯಾಚುರಲ್ ಇರುವಂತಹ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದ್ರಿ ಅಂತಂದಾಗ ಸ್ಕಿನ್ಗೂ ಕೂಡ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ಮತ್ತು ರಿಸಲ್ಟು ಅಷ್ಟೇ, ನಿಮಗೆ ಸ್ಲೋ ಇದ್ರೂ ಕೂಡ 100% ರಿಸಲ್ಟ್ ಅಂತೂ ಇದ್ದೇ ಇರುತ್ತೆ. ಸೊ ಇದಿಷ್ಟು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಪೌಡರ್, ಸ್ಯಾಂಡಲ್ವುಡ್ ಪೌಡರ್ ಏನಿರುತ್ತೆ ಅದು ಅದ್ರ ಮೇಲೆ ಅದೇ ಹೆಸರಿರುತ್ತೆ, ನಿಮಗೆ ಆರ್ಗಾನಿಕಲಿ ಸಿಗುತ್ತೆ. ನೋಡಿಕೊಂಡು ನೀವು ಆ ಒಂದು ಚಂದನ ಪೌಡರ್, ಸಾರಿ, ಆ ಒಂದು ಸ್ಯಾಂಡಲ್ವುಡ್ ಪೌಡರನ್ನು ನೀವು ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಫೇಸ್ಗೆ. ಎಕ್ಸ್ಪೆಷಲಿ ಸ್ಯಾಂಡಲ್ವುಡ್ ಪೌಡರ್ ಬಂದು ಈ ಒಂದು ಆಯಿಲಿ ಸ್ಕಿನ್ ಅವರಿಗೆ ಕಡಲೆ ಹಿಟ್ಟು ಜೊತೆ ಮತ್ತು ಪ್ಯಾಕ್ಗಳು ಹಾಕೋದಕ್ಕೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇದಿಷ್ಟು ನಿಮಗೆ ಈ ಒಂದು ಮದುವೆ ಸಮಾರಂಭಗಳಿಗೆ ಪಾಯಿಂಟ್ಸ್ಗಳನ್ನು ನೀವು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ನೀವು ಫಂಕ್ಷನ್ಸ್ ಅಂತ ಅಂದಾಗ ಸಿಂಪಲಾಗಿ ಲೈಟಾಗಿ ಮೇಕಪ್ ಮಾಡಿದ್ರೂ ಕೂಡ ತುಂಬ ಹೈಲೈಟಾಗಿ ನಿಮ್ಮ ಸ್ಕಿನ್ ಚಾರ್ಮ್ ಇರುತ್ತೆ ಅಂತ ಹೇಳ್ಬೋದು. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸ್ಟೀಮಿಂಗ್ ಮತ್ತು ಹೆಚ್ಚು ನೀರು ಕುಡಿಯೋದು. ನಾನು ತುಂಬ ಸಲ ವೀಡಿಯೋ ಮಾಡಿದಾಗೆಲ್ಲ ಹೇಳ್ತಾ ಇರ್ತೀನಿ, ನಾನೇನು ಫಾಲೋ ಮಾಡ್ತಾ ಇದ್ದೀನಿ ಅದನ್ನಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ತುಂಬ ಜನ ನನಗೆ ಈ ಒಂದು ಪ್ರಶ್ನೆನ ಕೇಳ್ತಾ ಇದ್ದಿದ್ದರಿಂದ ಇವತ್ತು ಈ ಒಂದು ವೀಡಿಯೋ ಮಾಡಿದ್ದೀನಿ. ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮನೆ ಪೂಜೆದು ಎಲ್ಲ ವೀಡಿಯೋನ ನಾನು ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ಎಡಿಟಿಂಗ್ ಪ್ರೋಸೆಸ್ ಅದು ಇದು ಮನೆ ಅಡ್ಜಸ್ಟ್ಮೆಂಟ್ ಎಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಲೇಟ್ ಆಗಿದೆ, ಬಟ್ ಖಂಡಿತವಾಗ್ಲೂ ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹುಷಾರಾಗಿ ಇರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.